ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಆರ್ ಸಿ ಬಿಯ ಆಟಗಾರ ಇಂಡಿಯಾಗೆ ಎಲ್ಲ ಮೂರು ಫಾರ್ಮ್ಯಾಟಲ್ಲೂ ಕೂಡ ಡೆಬ್ಯೂ ಮಾಡಿದ್ದಾರೆ. ನವದೀಪ್ ಸೇನಿ ಅವರು ಟ್ರೋಲ್ ಆಗಿದ್ದಾರೆ ಗುರು. ಏನಕ್ಕೆ ಟ್ರೋಲ್ ಆಗಿದ್ದಾರೆ, ಏನು ತಪ್ಪು ಮಾಡಿದ್ರು, ಏನಕ್ಕೆ ಈ ಥರ ಆಗ್ತಿದೆ ನಮ್ಮ ಆರ್ ಸಿ ಬಿ ಆಟಗಾರನಿಗೆ ಅಪ್ಪ ನೋಡೋದಾದರೆ, ನವದೀಪ್ ಸೇನಿ ಅವ್ರ ಬಗ್ಗೆ ಹೇಳಬೇಕಂದ್ರೆ ಕೆರಿಯರು ತುಂಬಾ ಚೆನ್ನಾಗಿತ್ತು. ಇಲ್ಲಿವರೆಗೂ ಕೂಡ ಚೆನ್ನಾಗೇ ಮಾಡ್ತಿದ್ರು, ಆದರೆ ಬೌಲಿಂಗ್ 140 ಮಾಡಿದ್ರು, ಎಕಾನಮಿ ತುಂಬಾ ಕಡಿಮೆ ಇತ್ತು. ಈ ಟೈಮಲ್ಲಿ ಅವೇರ್ನೆಸ್ ಮೂಡಿಸೋ ಟೈಮಲ್ಲಿ ಈ ಶೋಕಿ ಬೇಕಾಗಿತ್ತ ನವದೀಪ್ ಸೇನಿ ಅವ್ರಿಗೆ. ಈ ಥರ ಶೋಕಿಗಳು ಮಾಡಿಕೊಂಡು ಫ್ಯಾನ್ಸ್ ಅವರ ಫ್ಯಾನ್ಸ್ ಸ್ವಲ್ಪ ಜನ ಪಾಸಿಟಿವ್ ಆಗಿರೋ, ತುಂಬ ಜನ ನೆಗೆಟಿವ್ ಟ್ರೋಲ್ಸ್ಗಳನ್ನ ಮಾಡೋಕ್ಕೆ ಶುರು ಮಾಡಿದರೆ ಏನು ತಪ್ಪು ಮಾಡಿದ್ರು. ಸೋಷಲ್ ಮೀಡಿಯಾದಲ್ಲಿ ಇದೊಂದು ಪೋಸ್ಟ್ ಹರಿದಾಡ್ತಿದೆ, ನವದೀಪ್ ಸೇನಿ ಈ ಥರ ಮಾಡಿದ್ರು, ಈ ಟೈಮಲ್ಲಿ ಅವೇರ್ನೆಸ್ ಮೂಡಿಸೋ ಟೈಮಲ್ಲಿ ಈ ಥರ ಮಾಡೋದು ಎಷ್ಟು ಸರಿ ಎಷ್ಟು ತಪ್ಪು. ನವದೀಪ್ ಸೇನಿ ಅವರು ಅವರ ಎಲ್ಲ ಸೋಷಲ್ ಮೀಡಿಯಾದಲ್ಲೂ ಈ ಥರ ಪೋಸ್ಟ್ನ ಹಾಕಿದ್ದಾರೆ, ಅಂದರೆ ಒಂದು ವೀಡಿಯೋನ ಪೋಸ್ಟ್ ಮಾಡಿದ್ದಾರೆ. ಹಾರ್ಲಿ ಡೇವಿಡ್ಸನ್ನಲ್ಲಿ ಅವರು ಕುತ್ಕೊಂಡಿರೋದು ವಿತೌಟ್ ಶರ್ಟ್ ಅವ್ರ ಟೀ ಶರ್ಟು, ಧೂಳೆಲ್ಲ ಎಬ್ಬಿಸ್ತಿರೋದು ಅಂತ ಕೆಳಗಡೆ ನೋಡಬೇಕು. ಏನಪ್ಪ ಇವರು ಟೈಟಲ್ ಅಂದರೆ ಪೋಸ್ಟ್ಗೆ ಕ್ಯಾಪ್ಷನ್ ಹಾಕಿದ್ದಾರಪ್ಪ ಅಂದರೆ, ಫೀಲ್ ದ ಫಿಯರ್. ಹಾರ್ಲಿ ಡೇವಿಡ್ಸನ್ನ ಟ್ಯಾಗ್ ಮಾಡಿ ಇಂಡಿಯಾಗೆ ಟ್ಯಾಗ್ ಮಾಡಿದ್ರೆ ಎಷ್ಟೊಂದು ಜನ ಅಭಿಮಾನಿಗಳು ಇದಕ್ಕೆ ಬ್ಯಾಡ್ ಕಮೆಂಟ್ಸ್ನ ಮಾಡಿದ್ದಾರೆ. ಈ ಟೈಮಲ್ಲಿ ಸೋಷಲ್ ಅವೇರ್ನೆಸ್ ಮೂಡಬೇಕಾಗಿತ್ತು, ಆದರೆ ನೀವು ಏರ್ ಪೊಲ್ಯೂಷನ್ನ ಮಾಡಿಬಿಟ್ಟು ಈ ಥರ ವೀಡಿಯೋಗಳನ್ನ ಮಾಡ್ತಾ ಇದ್ದೀರಾ, ಇದು ತಪ್ಪು ಅಂತ. ಮತ್ತು ನವದೀಪ್ ಸೇನಿ ಅವ್ರನ್ನ ಕಂಪೇರ್ ಕೂಡ ಮಾಡಿದರೆ, ನೀವು ಎಷ್ಟನ ಸಾಧನೆ ಮಾಡಿದಿರಿ ಆದರೆ ನಿಮ್ಮ ಎಕಾನಮಿ ತುಂಬಾ ಕಡಿಮೆ ಇದೆ. ಈ ಟೈಮಲ್ಲಿ ಕೋವಿಡ್ ಸಿಚುವೇಶನಲ್ಲಿ ವ್ಯಾಕ್ಸಿನ್ ಬಗ್ಗೆ ಹೇಳೋದಾಗಿರಲಿ, ಪ್ರತಿಯೊಂದು ನೀವು ಇನಿಷಿಯೇಟಿವ್ ತೊಗೊಂಡು ಏನನ್ನ ಮಾಡಬೇಕಾಗಿತ್ತು, ಇದು ಅಭಿಮಾನಿಗಳು ಅಂದರೆ ನವದೀಪ್ ಸೇನಿ ಅವರ ಅಭಿಮಾನಿಗಳು ತಿರುಗಿ ಬೀಳೋ ಟೈಮ್ ಆಗ್ಬಿಟ್ಟಿದೆ. ಈ ಥರ ತಪ್ಪು ಮಾಡಬಾರ್ದು. ಯಾವುದೇ ಒಬ್ಬ ಕ್ರಿಕೆಟರ್ ಆಗಿದ್ದರು ಅವರು ಜನಗಳಿಗೆ ಇನ್ಸ್ಪಿರೇಷನ್ ಆಗಬೇಕು. ಈ ಥರ ಪೊಲ್ಯೂಷನ್ ಮಾಡೋದಾಗಿರಲಿ ಅಥವಾ ಈ ಸಿಚುವೇಶನ್ ತಕ್ಕಂಗೆ ಒಂದು ಪಾಸಿಟಿವಿಟಿನ ಮಾಡಬೇಕಾಗಿತ್ತು, ಆದರೆ ಇವರು ನೆಗೆಟಿವಿಟಿ ಹಂಚಿದ್ದಾರೆ ಎಲ್ಲ ಒಂದು ಕಡೆ ಅಂತ ಹೇಳ್ತಿದೆ. ಇದು ನವದೀಪ್ ಸೇನಿ ಅವರು ಬ್ಯಾಡ್ ಆಗಿ ಟ್ರೋಲ್ ಆಗ್ತಾಯಿದ್ದಾರೆ ಈ ವಿಷಯವಾಗಿ. ನೀವಿನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂದರೆ ಬೇಗ ಜನಗೆ ಫಾಸ್ಟಾಗಿ ಜನಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಟೆಲಿಗ್ರಾಮ್ ಚಾನಲ್ಲಿ ಸಿಗ್ತಾ ಇರುತ್ತೆ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಾಂದರೆ ಗೆಳೆಯರೆ ಫ್ರೀ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕು ಶೇರು ಕಮೆಂಟ್ ಮಾಡ್ತಾ ನಾವು ಮಾಡೋ ಪ್ರತಿಯೊಂದು ವೀಡಿಯೋಗೂ ಇದೇ ಥರ ಸಪೋರ್ಟ್ ನೀಡ್ತಾ ಇರಿ.